मोदी मोदी कैसे हाँ मोदी मोदी कैसे ಬೆಂಗಳೂರಿನಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಈ ಆಗಮನದಿಂದಾಗಿ ಸಾಕಷ್ಟು ಒಂದು ಮತಗಳನ್ನ ಗಳಿಸುವಂತಹ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ ಅಂತಲೇ ಹೇಳ್ಬೋದು. ಈಗ ಒಂದು ಏನೊಂದು ಸರಿಸುಮಾರು ಒಂದು ಕಿಲೋಮೀಟರ್ ಗಟ್ಟಲೆ ಒಂದು ಬೃಹತ್ ಆದ ರ್ಯಾಲಿಯನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇವಾಗ ನೀವು ನೋಡಬಹುದು ಜನ ಎಷ್ಟು ಮಟ್ಟಿಗೆ ಸೇರಿದ್ದಾರೆ ಅಂದ್ರೆ ಇದಿಷ್ಟು ಜನ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಸೇರಿದ್ದಾರೆ. ಬಿಜೆಪಿಗೆ ಮತ ಹಾಕೋದಕ್ಕೆ ಸೇರಿದ್ರೆ ಗೊತ್ತಿಲ್ಲ, ಆದ್ರೆ ಜನ ಅಂತೂ ನರೇಂದ್ರ ಮೋದಿ ಅವರ ಅವ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅನ್ನೋ ತವಕದಲ್ಲಿ ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸರೌಂಡಿಂಗ್ ಏನಿದೆ ಇಲ್ಲಿ, ಮಹಾಲಕ್ಷ್ಮಿ ಲೇಔಟ್, ವಿಜಯನಗರ, ರಾಜಾಜಿನಗರ, ಹಾಗೂ ಸಾಕಷ್ಟು ಏರಿಯಾಗಳು ಬರ್ತವೆ ಇಲ್ಲಿ. ಪ್ರಮುಖವಾಗಿ ಈ ಸರ್ಕಲ್ ಅಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿ ಲೇಔಟ್ನ ಕೆ ಗೋಪಾಲಯ್ಯನವರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಅವರಿಗೆ ಒಂದು ಹಾರವನ್ನು ಹಾಕಿ ಶೋವನ್ನು ಕೊಡ್ತಾರೆ. ಸೊ ಇವೆಲ್ಲ ಒಂದು ಏನೊಂದು ಕಾರ್ಯಕ್ರಮಗಳಿದೆ, ಇದೆಲ್ಲವನ್ನು ಕೂಡ ಮುಗಿಸಿಕೊಂಡು ನರೇಂದ್ರ ಮೋದಿ ಅವರು ಇಲ್ಲಿಂದ ಮುಂದೆ ಸಾಗ್ತಾರೆ. ಬೆಂಗಳೂರಿನಲ್ಲಿ ಏನೊಂದು ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ರ್ಯಾಲಿಯಿಂದಾಗಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಮೋದಿ ಬರ್ತಾರೆ ಅಂತ ಎಲ್ಲರೂ ಸೇರಿದೀವಿ ಸರ್, ಬಿಜೆಪಿ ಗೆಲ್ಲಿಸಬೇಕು ಅಂತ ಸೇರಿದೀವಿ ಸರ್. ನಾವು ತುಂಬಾ ಹೇಳಕ್ಕಾಗಲ್ಲ, ಅಷ್ಟೊಂದು ಹುಮ್ಮಸ್ಸಲ್ಲಿ ಇದೀವಿ. ಇಲ್ಲಿ ಮಿನಿಮಮ್ ಎಲ್ಲ ನಮ್ಮ ಕಡೆಯಿಂದ ಸುಮಾರು ಇದ್ದಾರೆ, ಲೆಕ್ಕ ಆಗಿಲ್ಲ, ಸಾವಿರಾರು ಜನಗಳು ಬಂದಿದ್ದೀವಿ. ಹಂಡ್ರೆಡ್ 101% ಬರುತ್ತೆ ಸರ್, 101% ಬರುತ್ತೆ. ಮೋದಿಯವರು ಕೆಲಸ ಮಾಡ್ತಾ ಇರೋದು ಅದು ಎಲ್ಲ ನೋಡಿ ಜನ ತುಂಬ ಸಂತೋಷ ಆಗಿದೆ. 101% ಬರುತ್ತೆ. ಅದರಲ್ಲಿ ಗೋಪಾಲಯ್ಯರು ತುಂಬ 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 ಒಳ್ಳೆತನದಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಒಳ್ಳೆ ವ್ಯಕ್ತಿತ್ವ ಇದೆ, ತುಂಬ ಚೆನ್ನಾಗಿದೆ. ಈ ಸತಿ ಗ್ಯಾರಂಟಿ ಗೋಪಾಲಯ್ಯವರು ಒಳ್ಳೆ ಲೀಡಲ್ಲಿ ಗೆಲ್ತಾರೆ. ಗೋಪಾಲಣ್ಣವರು ನಮ್ಮ ಮಹಾಲಕ್ಷ್ಮೀಪುರಂ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಯಾರು ಸಹಪಾಠಿಗಳೇ ಇರಲ್ಲ ಅವ್ರಿಗೆ. ಮುಂದೆ DCM ಆಗ್ತಾರೆ. DCM ಗೋಪಾಲಣ್ಣವ್ರಿಗೆ, DCM ಗೋಪಾಲಣ್ಣವ್ರಿಗೆ, DCM ಗೋಪಾಲಣ್ಣವ್ರಿಗೆ. ಅವರ ವಿರುದ್ಧ ಯಾರು ನಿಲ್ಲಕ್ಕೂ ಆಗಲ್ಲ. ಮಹಾಲಕ್ಷ್ಮೀಪುರಂ ಮೇಲೆ ಯಾರು ಗೆಲ್ಲಕ್ಕೂ ಆಗಲ್ಲ. ಅಷ್ಟು ಒಂದು ಒಳ್ಳೆ ತರದ ಕೆಲಸ ಮಾಡ್ತಾರೆ ಅವರು. ಅಂತ ಒಳ್ಳೆ ವ್ಯಕ್ತಿ ಅವರು, ಅಂತ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಮಾಡಿದ್ದಾರೆ, ಮುಂದೆ ಮಾಡ್ತಾನೂ ಇದ್ದಾರೆ. ಅವ್ರು ಇರುವಾಗ ಯಾರು ನಿಂತು ಗೆಲ್ಲಕ್ಕೂ ಆಗಲ್ಲ. ಇವಾಗ ಮುಂದೆ ಅಷ್ಟೇ.